ಫೆಬ್ರವರಿ 22ರಂದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ಮಹಿಳಾ ಆಯೋಗಕ್ಕೆ ಗೌಡತಿಯರ ಸೇನೆ ಒಂದು ದೂರನ್ನು ದಾಖಲು ಮಾಡಿದ್ರು. ಅಂದರೆ ಮಹಿಳೆಯರ ಬಗ್ಗೆ ತುಂಬ ಕೇವಲವಾಗಿ ಹಗುರವಾಗಿ ಮಾತನಾಡ್ತಾರೆ ಸಾರ್ವಜನಿಕ ಪ್ರದೇಶದಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ದೂರನ್ನು ದಾಖಲು ಮಾಡಿದ್ರು. ಸೊ ಈ ಬಗ್ಗೆ ಈಗ ಮಹಿಳಾ ಆಯೋಗದಿಂದ ದರ್ಶನ್ ಅವರಿಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಸೊ ನಮ್ಮ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ಮಹಿಳಾ ಆಯೋಗದಿಂದ ನೋಟಿಸ್ ಜಾರಿ ಮಾಡಿರುವಂಥದ್ದು ದರ್ಶನ್ ಅವ್ರಿಗೆ, ಅಂದರೆ ಮಾರ್ಚ್ 6ರ ತನಕ ಅವ್ರಿಗೆ ಟೈಮ್ ಕೊಟ್ಟಿದ್ದೀರಾ, ಸೊ ಅದಕ್ಕೆ ನೋಟಿಸ್ಗೆ ಉತ್ತರ ನೀಡುವಂತೆ ಏನು ಹೇಳ್ತೀರಿ ಮೇಡಮ್? ನಾನು ನಿನ್ನೆ ಸಾಯಂಕಾಲ 7 ಗಂಟೆಗೆ ಚಾರ್ಜ್ ತೊಗೊಂಡಿದ್ದೀನಿ. ಈಗ ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡೆ. ಸಾರ್ವಜನಿಕವಾಗಿ ಹೆಣ್ಣು ಮಕ್ಕಳನ್ನು ಅವಳು ಇವಳು ನಿನ್ನ ಜಿನ ಬಡಿಯ ಈ ಥರ ಎಲ್ಲ ಶಬ್ದಗಳನ್ನು ಉಪಯೋಗ ಮಾಡಬಾರ್ದು. ಮಾಡಿದ್ದಾರೆ ಅಂತ ಹೇಳಿ ಈಗ ದೂರನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಅವರಿಗೆ ಎಕ್ಸ್ಪ್ಲನೇಷನ್ ಕೇಳಿದ್ದೀವಿ. ಆಲ್ರೆಡಿ ನೋಟಿಸ್ ಕೊಟ್ಟಾಗಿದೆ, ನಿನ್ನೆ ತೊಗೊಂಡೋಗಿದ್ದಾರೆ, 7 ದಿನ ಕಾಲಾವಕಾಶ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಉತ್ತರ ಬಂದಮೇಲೆ ದೆನ್ ವಿ ವಿಲ್ ಟೇಕ್ ವಾಟ್ ಎವರ್ ದ ಆ್ಯಕ್ಷನ್ ಇಸ್ ರಿಕ್ವೈರ್ಡ್. ಅದು ಉತ್ತರ ಕೊಟ್ಟ ಮೇಲೆ ಯಾವ ಥರ ಅವ್ರ ಮೇಲೆ ಅಥವಾ ಕಾನೂನು ಪ್ರಕಾರ ಏನು ಆ್ಯಕ್ಷನ್ ತೊಗೋಬೋದು ಖಂಡಿತ ಮಹಿಳಾ ಆಯೋಗದಿಂದ ತಗೊಳ್ತೀವಿ.